ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳನ್ನು ಬಳಸಿಕೊಂಡು ಕೋನ್ ಸಾಂಬ್ರಾಣಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಗುಲಾಬಿ ಹೂ ಹಾಗೂ ಚೆಂಡು ಹೂವನ್ನು ಒಣಗಿಸಿ ತೆಗೆದುಕೊಂಡಿದ್ದೇನೆ ನಂತರ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಗುಲಾಬಿ ಹೂವಿನ ದಳ ಹಾಗೂ ಚೆಂಡು ಹೂವಿನ ದಳಗಳನ್ನು ಹಾಕಿಕೊಳ್ತಾ ಇದ್ದೇನೆ ಇವೆರಡನ್ನು ನಾನು ಒಣಗಿಸಿ ತೆಗೆದುಕೊಂಡಿದ್ದೇನೆ ಎರಡು ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ನಾಲ್ಕು ಏಲಕ್ಕಿಯನ್ನು ಹಾಕಿಕೊಳ್ಬೇಕು ಹದಿನೈದು ಲವಂಗ ಹದಿನೈದು ಕರ್ಪೂರವನ್ನು ಹಾಕಿಕೊಳ್ತಾ ಇದ್ದೇನೆ ಟೂ ಟೇಬಲ್ ಸ್ಪೂನ್ ಅಷ್ಟು ಸಾಂಬ್ರಾಣಿ ಪೌಡರ್ ಹಾಕಿಕೊಳ್ತಾ ಇದ್ದೇನೆ ಅರ್ಧ ಕಪ್ನಷ್ಟು ನೀರನ್ನ ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಈ ರೀತಿಯಾಗಿ ಪೌಡರ್ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ಸೇರಿಸಿ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ತುಪ್ಪವನ್ನು ಹಾಕಿಕೊಳ್ಳೋದ್ರಿಂದ ಅದರ ಫ್ಲೇವರು ಚೆನ್ನಾಗಿ ಬರುತ್ತೆ ಸಾಂಬ್ರಾಣಿಯನ್ನು ಮಾಡ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡು ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಚೆನ್ನಾಗಿ ಸೇಪ್ ಬರುತ್ತೆ ಅಂತ ಒಂದು ದಿನ ಬಿಸಿಲಲ್ಲಿ ಒಣಗಿಸಿ ಇದನ್ನ ಹಚ್ಚಿ ತೋರಿಸ್ತಾ ಇದ್ದೇನೆ ಇದರ ಫುಲ್ ವಿಡಿಯೋ ಬೇಕಿದ್ರೆ ನನ್ನ ಚಾನೆಲ್ ಅನ್ನ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಪೇಜ್ ಅನ್ನ